ನಮಸ್ತೆ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಪತ್ನಿ ವಿಜಯಲಕ್ಷ್ಮಿ ನೀಡಿದ ಆ ಹೇಳಿಕೆಗೆ ನಟ ದರ್ಶನ್ ಅವರು ಶಾಕ್ ಆಗಿದ್ದಾರಂತೆ. ಹೌದು, ಸದ್ಯ ನಟ ದರ್ಶನ್ ಅವರು ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದಲ್ಲಿರುವ ನಟ ದರ್ಶನ್ ಅವರು ಪತ್ನಿಯ ಮಾತು ಕೇಳಿ ಶಾಕ್ ಆಗಿದ್ದಾರಂತೆ. ಏನದು ನೋಡೋಣ, ಬನ್ನಿ ಈ ವಿಡಿಯೋನಲ್ಲಿ. ದರ್ಶನ್ ಅವರನ್ನು ನೋಡಲು ಅವರ ಕುಟುಂಬದ ಸದಸ್ಯರು ಪರಪ್ಪನ ಅಗ್ರಹಾರಕ್ಕೆ ತೆರಳಿದರು. ಜೈಲಿನಲ್ಲಿ ಪತಿ ನಟ ದರ್ಶನ್ ಅವರನ್ನು ಭೇಟಿಯಾದಂತಹ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಶಾಕಿಂಗ್ ಮಾಹಿತಿ ಒಂದನ್ನು ನೀಡಿದ್ದಾರೆ. ಪತ್ನಿ ನೀಡಿದ ಮಾಹಿತಿ ಕೇಳಿ ನಟ ದರ್ಶನ್ ಕೂಡ ಶಾಕ್ ಆಗಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಶಾಕ್ ಆಗಿದ್ದಾರೆ. ಸದ್ಯಕ್ಕೆ ಜಾಮೀನು ಸಿಗೋದು ಅಸಾಧ್ಯ ಎಂದು ಹೇಳಿದ್ದಾರಂತೆ. ಈ ಟೈಮಿನಲ್ಲಿ, ಈ ಹಂತದಲ್ಲಿ ಜಾಮೀನು ಸಿಗಲ್ಲ ಎಂದು ವಿಜಯಲಕ್ಷ್ಮಿ ನಟ ದರ್ಶನ್ಗೆ ಹೇಳಿದ್ದಾರಂತೆ. ನಟ ದರ್ಶನ್ಗೆ ಜಾಮೀನು ಕೊಡಿಸಲು ಪತ್ನಿಯಾದಂತಹ ವಿಜಯಲಕ್ಷ್ಮಿ ದರ್ಶನ್ ಅವರು ಬಹಳ ಪ್ರಯತ್ನ ಪಟ್ಟಿದ್ದರು. ತಮ್ಮ ವಕೀಲರ ಜೊತೆ ಚರ್ಚಿಸಿ ದರ್ಶನ್ ಅವರಿಗೆ ಜಾಮೀನು ಕೊಡಿಸಲು ಪ್ರಯತ್ನ ಕೂಡ ಮಾಡಿದ್ದರು. ಈ ಹಂತದಲ್ಲಿ ಜಾಮೀನು ಸಿಗಲ್ಲ ಎಂದು ವಿಜಯಲಕ್ಷ್ಮಿ ನಟ ದರ್ಶನ್ಗೆ ಹೇಳಿದ್ದು ಈ ವಿಚಾರ ಕೇಳಿದ ಪತಿ ದರ್ಶನ್ಗೆ ಕೂಡ ಶಾಕ್ ಆಗಿದೆ ಅಂತೆ. ಧನ್ಯವಾದಗಳು.